ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ವಿಜಯ್ ಶಂಕರ್. ಸ್ನೇಹಿತರೆ, ತಮಗೆಲ್ಲ ನಮ್ಮ ಸಿನಿ ಧ್ವನಿ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಮ್ಮ ಕನ್ನಡದ ಹೆಮ್ಮೆಯ ಪ್ರತಿಭೆ ರಶ್ಮಿಕಾ ಮಂದಣ್ಣರವರು ಯಾರಿಗೆ ಗೊತ್ತಿಲ್ಲ ಹೇಳಿ. ರಕ್ಷಿತ್ ಶೆಟ್ಟಿರವರ ಕಿರಿಕ್ ಪಾರ್ಟಿ ಚಿತ್ರದ ಮೂಲಕ ಚಂದನವನಕ್ಕೆ ಪಾದಾರ್ಪಣೆ ಮಾಡಿದ ಈ ಮಲೆನಾಡಿನ ಮಾದಕ ಮುಗುಳ್ನಗೆಯ ಚೆಲುವೆ ಕರ್ನಾಟಕ ಕ್ರಶ್ ಎನಿಸಿಕೊಂಡು ತದನಂತರ ಇಡೀ ಭಾರತದ ನ್ಯಾಷನಲ್ ಕ್ರಶ್ ಆದದ್ದು ಒಂದು ಅದ್ಭುತವಾದ ಸಾಧನೆಯೇ ಹೌದು. ಕನ್ನಡ, ತೆಲುಗು, ತಮಿಳು ಸೇರಿ ಸರಿಸುಮಾರು 14 ಚಿತ್ರಗಳಲ್ಲಿ ನಾಯಕಿಯಾಗಿ ಅಭಿನಯಿಸಿ ಚಿತ್ರ ರಸಿಕರ ಹೃದಯಗಳನ್ನು ಗೆದ್ದು ಸುಪ್ರಸಿದ್ಧ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರುವುದು ನಮ್ಮೆಲ್ಲ ಕರುನಾಡ ಕನ್ನಡಿಗರಿಗೆ ಹೆಮ್ಮೆಯೇ ಸರಿ. ಟಾಲಿವುಡ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಹಿಟ್ ಚಿತ್ರಗಳನ್ನು ನೀಡುತ್ತಾ ಯಶಸ್ಸಿನ ಅಲೆಯಲ್ಲಿರುವ ನಟಿ ನಮ್ಮ ರಶ್ಮಿಕಾ ಸದ್ಯ ಏನೇ ಮಾಡಿದರೂ ಅದು ದೊಡ್ಡ ಮಟ್ಟಿಗೆ ಸುದ್ದಿಯಾಗುತ್ತದೆ. ಈಗಾಗಲೇ ಟ್ವಿಟರ್, ಇನ್ಸ್ಟಾಗ್ರಾಮ್ ಹೀಗೆ ಬೇರೆ ಬೇರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಕ್ರಿಯವಾಗಿರುವ ರಶ್ಮಿಕಾ ತಮ್ಮ ಪೋಸ್ಟ್ಗಳ ಮೂಲಕ ತಮ್ಮ ಅಭಿಮಾನಿಗಳೊಂದಿಗೆ ಸಂವಹನ ನಡೆಸುತ್ತಿದ್ದಾರೆ. ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ತಮ್ಮದೇ ಆದ ಫಾಲೋವರ್ಸ್ ಹೊಂದಿರುವ ರಶ್ಮಿಕಾ ಈಗ ಯೂಟ್ಯೂಬ್ನಲ್ಲೂ ತಮ್ಮ ಹವಾ ತೋರಿಸಲು ಸಜ್ಜಾಗಿದ್ದಾರೆ. ಹೌದು ಸ್ನೇಹಿತರೆ, ಮಾಧ್ಯಮಗಳ ಎದುರು ಪ್ರತ್ಯಕ್ಷರಾದ ರಶ್ಮಿಕಾರವರು ಡಿಜಿಟಲ್ ಮಾಧ್ಯಮಗಳಲ್ಲಿ ಅಗ್ರ ಸ್ಥಾನವನ್ನು ಪಡೆದಿರುವಂಥ ಯೂಟ್ಯೂಬ್ ವೇದಿಕೆಯಲ್ಲಿ ತಮ್ಮದೇ ಆದ ಹೊಸ ಚಾನೆಲನ್ನು ಪ್ರಾರಂಭಿಸಲಿದ್ದೇನೆ ಎಂದು ಹೇಳಿ ತಮ್ಮ ಮೋಹಕ ನಗೆಯನ್ನು ಚೆಲ್ಲಿದರು. ತಮ್ಮ ವಿಷಯಗಳನ್ನು ತಮ್ಮ ಅಭಿಮಾನಿಗಳ ಜೊತೆ ಹಂಚಿಕೊಳ್ಳಬೇಕು ಹಾಗೂ ಅವರೊಂದಿಗೆ ಮತ್ತಷ್ಟು ಹತ್ತಿರವಾಗಬೇಕು ಎಂಬ ಕಾರಣಕ್ಕೆ ತಮ್ಮದೇ ಆದ ಹೊಸ ಯೂಟ್ಯೂಬ್ ಚಾನೆಲ್ ಪ್ರಾರಂಭಿಸುವ ಯೋಚನೆಯಲ್ಲಿದ್ದಾರೆ. ಈಗಾಗಲೇ ಇದಕ್ಕಾಗಿ ಒಂದಷ್ಟು ತಯಾರಿ ಮಾಡಿಕೊಂಡಿರುವ ರಶ್ಮಿಕಾ ಆದಷ್ಟು ಬೇಗ ಯೂಟ್ಯೂಬ್ನಲ್ಲಿ ಹೊಸ ವಿಷಯಗಳ ಮೂಲಕ ಕಲಾಭಿಮಾನಿಗಳ ಎದುರು ಬರಲಿದ್ದಾರೆ. ಇನ್ನು ಯೂಟ್ಯೂಬ್ನಲ್ಲಿ ರಶ್ಮಿಕಾ ಮಂದಣ್ಣರವರು ಚಾನೆಲನ್ನು ಶುರು ಮಾಡಲಿದ್ದಾರೆ ಎಂಬ ಸುದ್ದಿ ಹರಿದಾಡುತ್ತಿದ್ದಂತೆ ರಶ್ಮಿಕಾರವರ ಚಾನೆಲ್ಲಿಗಾಗಿ ಅಭಿಮಾನಿಗಳ ಹುಡುಕಾಟ ಕೂಡ ಜೋರಾಗಿ ಶುರುವಾಗಿದೆ. ಆದರೆ ಸ್ನೇಹಿತರೆ, ಈಗಾಗಲೇ ಯೂಟ್ಯೂಬ್ ಚಾನಲಿನ ಪಟ್ಟಿಯಲ್ಲಿ ರಶ್ಮಿಕಾ ಮಂದಣ್ಣರವರ ಹೆಸರಲ್ಲಿ ನೂರಾರು ಚಾನೆಲ್ಗಳು ನಮಗೆ ಕಾಣಸಿಗುತ್ತವೆ. ಏನಿದು ಗೊಂದಲ? ಯಾರ ಚಾನೆಲ್ಗಳಿವು ಅಂದುಕೊಂಡಿರಾ? ಸ್ನೇಹಿತರೆ, ಅವು ಅಭಿಮಾನಿ ಬಳಗದವರ ಚಾನೆಲ್ಗಳಾಗಿರಬಹುದು ಅಥವಾ ನಕಲಿ ಚಾನೆಲ್ಗಳು ಆಗಿರಬಹುದು. ಒಂದು ಅರ್ಥವಾಗೋದಿಲ್ಲ. ಅದು ಏನೇ ಇದ್ರೂ ನಮ್ಮ ರಶ್ಮಿಕಾ ಮಂದಣ್ಣರವರಿಗೆ ತಮ್ಮ ಹೊಸ ಯೂಟ್ಯೂಬ್ ಚಾನೆಲ್ಗೆ ಶುಭ ಹಾರೈಸುತ್ತಾ ಹಾಗೆ ಇಡೀ ಚಿತ್ರರಂಗದ ಸಮಗ್ರ ಮಾಹಿತಿಗಳನ್ನೊಳಗೊಂಡಂಥ ನಮ್ಮ ಸಿನಿ ಧ್ವನಿ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಸುತ್ತಾ ತಮ್ಮೆಲ್ಲರಿಗೂ ವಂದನೆಗಳು. ಜೈ ಕರ್ನಾಟಕ, ಜೈ ಚಂದನ. మీ అమ్మి అంటే నీ పెళ్ళాన్నై పోయినట్టుందిరా స్వామీ, నా స్వామీ నిన్ను స్వామి స్వామి అంటే నా పెనిమిటి లెక్క సక్కంగుందిరా స్వామీ, నా స్వామీ నీ ఎనకే ఎనకే అడిగే తంటే నీ ఎనకే ఎనకే అడిగే తంటే ఎంకన్న గోడి ఎక్కినట్టుందిరా స్వామీ, నీ పక్క పక్కన కూసుంటే పరమేశ్వరుడే తక్కినట్టుందిరా స్వామీ. ಬಂಗಾರು ಸ್ವಾಮಿ ಮೀಸಲ ಸ್ವಾಮಿ ರೋಷಲ ಸ್ವಾಮಿ.